ನಮಸ್ಕಾರ ದೊಡ್ಡ ಮಂದಿಗೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸ್ವಾಗತ ಆಗಿದ್ದಾರೆ ಅನ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಟೆಂಪ್ಲೆಟ್ ಮೇಲೆ ಗ್ರಾಫಿಕ್ಸ್ನ ಯಾವ ಥರ ಆ್ಯಡ್ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಸ್ಟಿಕ್ಕರಿಂಗ್ ಯಾವ ಥರ ಆ್ಯಡ್ ಮಾಡ್ಕೋದು ಅದು ಯಾವ ಅಪ್ಲಿಕೇಶನಲ್ಲಿ ಆ್ಯಡ್ ಮಾಡ್ಕೋದು ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿರುತ್ತೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹೊಸೊಬ್ಬರು ನೋಡ್ತಾ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ಲೈಕನ್ನೆಲ್ಲ ಆಲ್ ಅಲ್ಲಿ ಇಟ್ಕೊರಿ ಏನೂ ವಿಡಿಯೋಗೆ ಲೈಕ್ ಮಾಡದಾ ಇದ್ದಾರೂ ಲೈಕ್ ಮಾಡಿರಿ ಆಯ್ತಾ ಲೈಕು ಬನ್ನಿ ಹಿಡಿಯೋಣ ಸ್ಟಾರ್ಟ್ ಮಾಡೋಣ ಆದರೆ ಲಾಸ್ಟ್ ಟೈಮಲ್ಲಿ ನಾವು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಗ್ರಾಫಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಗ್ರಾಫಿಕ್ಸ್ ಮಾತ್ರ ಹೇಳಿದ್ದೆ ಅದನ್ನು ಫುಲ್ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೋತಾ ಇದ್ದೀನಿ ಫುಲ್ ರೆಡಿ ಹಂಗೆ ಮಾಡ್ಕೊಳ್ಳೋದು ಏನು ಅಂತ ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸೊ ಸಿಂಪಲ್ ಐತೆ ಒಂದು ಸೈಡ್ ನಾನು ಹೇಳಿದ್ದೆ ಇನ್ನೊಂದು ಸೈಡ್ದು ನೀವೇ ರೆಡಿ ಮಾಡ್ಕೊರಿ ಅಂತ ಹೇಳಿದ್ದೆ ನಾನು ಲಿವ್ರಿ ನೋಡ್ಕೊಂಡು ಎಲ್ಲೆಲ್ಲಿ ಯಾವ ಥರ ಟೆಂಪ್ಲೆಟ್ ಮೇಲೆ ಆ್ಯಡ್ ಕಲರ್ ಕಲರ್ಗಳನ್ನು ಆ ಥರ ಆ್ಯಡ್ ಮಾಡ್ಕೊಡ್ರಿ ಲಾಸ್ಟ್ ಲಿಂಕ್ ಲಿಂಕು ಅಲ್ಲಿ ಐತೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೂಡ ಬರುತ್ತಿರುತ್ತೆ ಓಕೆ ಸ್ನೇಹಿತರೆ ಇವಾಗ ಗ್ರಾಫಿಕ್ಸ್ನ ಮೇಲ್ಗಡೆ ಅಂದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಗ್ರಾಫಿಕ್ಸ್ ಆ್ಯಡ್ ಮಾಡಿರುವಂಥ ಟೆಂಪ್ಲೇಟ್ ಮೇಲ್ಗಡೆ ಸ್ಟಿಕರಿಂಗ್ ಹಾಕೋದು ಸ್ಟಿಕರಿಂಗ್ ಯಾವುದ್ರಲ್ಲಿ ಹಾಕಬೇಕಂದ್ರೆ ನೀವು ಪಿಕ್ಸಾರ್ಟ್ ಯೂಸ್ ಮಾಡ್ತೀರಂದರೆ ಸ್ಟಿಕ್ಕರಿಂಗ್ಗೆ ಪಿಕ್ಸಾರ್ಟ್ನ ಯೂಸ್ ಮಾಡಕ್ಕೆ ಹೋಗಬೇಡ್ರಿ ಏನಕ್ಕೆ ಅಂದರೆ ಪಿಕ್ಸಾರ್ಟಲ್ಲಿ ಸ್ಟಿಕರಿಂಗ್ ಆ್ಯಡ್ ಮಾಡಿದರೆ ಬ್ಲರ್ ಆಗುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ ಬ್ಲರ್ ಆಗುತ್ತೆ ಕೂಡ ನನಗೆ ಅನುಭವ ಬಂದಿರೋ ಒಂದು ಜಾಸ್ತಿ ಬ್ಲರ್ ಆಗುತ್ತೆ ಪಿಕ್ಸಾರ್ಟಲ್ಲಿ ಹಾಕಿದರೆ ಬ್ಲರ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ ಪಿಕ್ಸಲ್ ಲ್ಯಾಬ್ ಅಂತ ಬರುತ್ತೆ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ನು ಐತೆ ಲಿಂಕ್ ಕೊಟ್ಟಿರ್ತೀನಿ ಚಕೌಟ್ ಮಾಡ್ಕೊರಿ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಎಂಡಲ್ಲಿ ಹೇಳ್ತೀನಿ ಇವಾಗ ಪಿಕ್ಸಲ್ ಲ್ಯಾಬ್ನ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಂಡು ಹಿಡಿದು ಯಾವ ಥರ ಆ್ಯಡ್ ಮಾಡಬೇಕು ಸ್ಟಿಕ್ಕರಿಂಗ್ಗಳನ್ನು ಅಂತ ತೋರಿಸ್ತೀನಿ ಸೊ ಪೂರ್ತಿಯಾಗಿ ಫುಲ್ ಸ್ಟಿಕ್ಕರಿಂಗ್ ಎಲ್ಲ ತೋರಿಸಲ್ಲ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮನಿಕಂಠ ಲಿವರಿ ಇದ್ದಲ್ಲ ಒಂದು ಒಂದು ಎರಡು ಮೂರು ಸ್ಟಿಕ್ಕರ್ಗಳನ್ನು ಅಷ್ಟೇ ತೋರಿಸ್ತೀನಿ ಮಿಕ್ಕಿದೆ ಲಿವ್ರಿ ಲಿವರಿ ನೋಡ್ಕೊಂಡು ನೀವೇ ರೆಡಿ ಮಾಡ್ಕೊರಿ ಮೊದಲಿಗೆ ನಾನು ಯಾವ ಥರ ರೆಡಿ ಮಾಡಿದ್ನಲ್ಲ ಟೆಂಪ್ಲೇಟ್ ಮೇಲ್ಗಡೆ ಅದನ್ನು ೇ ಪ್ರಾಕ್ಟೀಸ್ ಮಾಡಿರಿ ಆಮೇಲೆ ನಿಮಗೆ ಬೇಕಾಗಿರುವಂಥ ಬೇರೆ 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 ಎಕ್ಸಸರೀಸ್ಗಳನ್ನ ರೆಡಿ ಮಾಡ್ಕೊಂಡು ಟೆಂಪ್ಲೆಟ್ ಮೇಲೆ ಆ್ಯಡ್ ಮಾಡಬೇಕು ಇವಾಗ ಬನ್ನಿರಿ ಪಿಕ್ಸಲ್ ಆ್ಯಬ್ನ ಓಪನ್ ಮಾಡಿಕೊರಿ ಡೈರೆಕ್ಟಾಗಿ ಓಕೆ ಸ್ನೇಹಿತರೆ ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥ ಅಪ್ಲಿಕೇಶನ್ ಬಂದುಬಿಟ್ಟು ಸೆಪ್ರೇಟಾಗಿ ಒಬ್ರು ಯೂಟ್ಯೂಬರ್ ಕ್ರಿಯೇಟ್ ಮಾಡಿ ರಿಲೀಸ್ ಮಾಡಿರುವಂಥ ಅಪ್ಲಿಕೇಶನ್ ಇದೆ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಅಂತ ಬರುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೋದು ಎಂಡಲ್ಲಿ ಹೇಳ್ತೀನಿ ಇವಾಗ ಇದನ್ನು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡ ತಕ್ಷಣ ಫ್ರಂಟ್ ಪೇಜ್ ಈ ಥರ ಬರುತ್ತೆ ಇದನ್ನು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಅಪ್ಲಿಕೇಶನಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಕೊಟ್ಟಾರ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಗಳು ಸಿಗ್ತವೆ ಸೊ ಇವೆಲ್ಲ ನೀವು ಯೂಸ್ ಮಾಡೋದನ್ನು ನಾನು ಹೇಳ್ತೀನಿ ಹೆಂಗೆ ಯೂಸ್ ಮಾಡಬೇಕು ಅಂತ ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಿದರೆ ಫೋಟೋ ಆ್ಯಡ್ ಮಾಡ್ಕೋದು ಇಲ್ಲೆಲ್ಲ ಇರ್ತಾವೆ ಸೇಫಸ್ ಅವೆಲ್ಲವೂ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಪಾರ್ಟ್ ಬೈ ಇಡೋ ಬರುತ್ತೆ ಇನ್ಮೇಲೆ ಸೊ ಈ ಪಾರ್ಟಲ್ಲಿ ನಿಮಗೆ ಒಂದು ನಾಲ್ಕು ಸ್ಟಿಕ್ಕರಿಂಗ್ ಆ್ಯಡ್ ಮಾಡೋದು ಮಾತ್ರ ಹೇಳ್ತೀನಿ ಈ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಬೇಕು ಸೊ ಇವಾಗೆಲ್ಲ ಎಷ್ಟು ಫೀಚರ್ಸ್ ಬರ್ತಾವ ಇವಾಗ ಏನು ಮಾಡಬೇಕಾಗಿಲ್ಲ ಮೇಲ್ಗಡೆಯಲ್ಲಿ ತ್ರೀ ಡಾಟ್ಸ್ ಕಾಣ್ತೈತಲ್ಲ ಅದಕ್ಕಿಂತ ಮುಂಚೆ ಇದನ್ನು ಡಿಲೀಟ್ ಮಾಡಬೇಕು ಡಿಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಮೇಲುಗಡೆ ತ್ರೀ ಡಾಟ್ ಅದಾವ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಯೂಸ್ ಇಮ್ ಇಮೇಜ್ ಫಾರ್ಮ್ ಗು ಗ್ಯಾಲ್ರಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಫೋಟೋಸ್ ಇಲ್ಲಿ ಬರ್ತಿರ್ತಾವೆ ಸೊ ಇಲ್ಲಿ ತ್ರೀ ಡಾಟ್ಸ್ ಹಚ್ಚಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನೀವು ರೆಡಿ ಮಾಡಿರುವಂಥ ಟೆಂಪ್ಲೆಟ್ ಎಲ್ಲಿ ಐತೆ ಅಂತ ಹುಡುಕ್ಬೇಕು ಸೊ ನನ್ನ ಟೆಂಪ್ಲೆಟ್ ಪಿಕ್ಸಾರ್ಟ್ ಅನ್ನೋ ಅಪ್ಲಿಕೇಶನ್ದಾಗ ಐತೆ ಇವಾಗ ಅದಕ್ಕೆ ಪಿಕ್ಸಾರ್ಟ್ ಅನ್ನೋ ಅಪ್ಲಿಕೇಶನ್ದಾಗ ಹುಡುಕ್ತೀನಿ ನಾನು ಓಕೆ ನಾನು ಫ್ರಂಟ್ ಡೋರ್ ಬಸ್ಸಿಗೆ ರೆಡಿ ಮಾಡಿರುವಂಥ ಟೆಂಪ್ಲೇಟ್ ಇದೆ ಈ ಟೆಂಪ್ಲೇಟ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೇಕು ಇದೇ ಸೇಮ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಕೆಳಗಿಂದ ಏನು ಸೈಡ್ ಐತಲ್ಲ ಡೋರ್ ಇರೋ ಸೈಡು ಅದನ್ನೊಂದೇ ಆ್ಯಡ್ ಮಾಡಿ ತೋರಿಸಿದೆ ಮಿಕ್ಕದೆಲ್ಲ ನೀವು ಇದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊರಿ ಕರೆಕ್ಟಾಗಿ ಸೊ ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಈ ಥರ ಬಂದ ತಕ್ಷಣ ಏನು ಮಾಡಬೇಕಪ್ಪ ಇಲ್ಲಿ ನಿಮಗೆ ಎಲ್ಲ ಸ್ಟಿಕರಿಂಗ್ ಆ್ಯಡ್ ಮಾಡೋದಿರುತ್ತೆ ಇಲ್ಲಿ ಐದು ಆಪ್ಷನ್ಸ್ ಕೊಟ್ಟಾರ ಕೆಳಗಡೆ ಈ ಮಧ್ಯದ ಆಪ್ಷನ್ಸ್ನ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಪಿ ಪಿಕ್ಚರ್ ಟೈಪ್ ಒಂದು ಇಮೇಜ್ ಬರುತ್ತೆ ಇಂಪೋರ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮಣಿಕಂಠ ಬಸ್ ಅಲ್ಲಿ ರಿಲೀಸ್ ಮಾಡಿದಾಗ ಎಕ್ಸಾರಿಸ್ ಕೊಟ್ಟಿದ್ದೀನಿ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸಸರೀಸನ್ನೆಲ್ಲ ಡೌನ್ಲೋಡ್ ಮಾಡ್ಕೊರಿ ಸೇರ್ ಮೋಡ್ಸ್ ಮೂಲಕ ಡೌನ್ಲೋಡಿಂಗ್ ಇರುತ್ತೆ ಗೊತ್ತಾಗಿಲ್ಲ ಅಂದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಲಿವ್ರಿ ರಿಲೀಸ್ ಇಡಿಯೋದಲ್ಲಿ ಕೆಳಗಡೆ ಒಂದು ವಿಡಿಯೋ ಶಿಂಬಲ್ ಇರುತ್ತೆ ಶ್ರೀ ದತ್ತಾತ್ರೇ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಆ ವಿಡಿಯೋದಾಗ ಡೌನ್ಲೋಡ್ ಹ್ಯಾಂಗೆ ಅಂತ ಹೇಳ್ತೀನಿ ಆ ಇಡೋನ ನೋಡ್ಕೊಂಡ್ರೆ ನಿಮಗೆ ಡೌನ್ಲೋಡಿಂಗ್ ಗೊತ್ತಾಗುತ್ತೆ ಇವಾಗ ಬ್ರೋಝ್ ಅಂತ ಐತಲ್ಲ ಅದರ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇವಾಗ ನಾನು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮನೆ ಕಂಠದ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋತೀನಿ ಇವೆಲ್ಲ ಫೋಲ್ಡರ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಲಿಂಕ್ ಮೂಲಕ ಸೊ ಇವಾಗ ನಾವು ಇಲ್ಲಿಗೆ ಬಂದ ತಕ್ಷಣ ಕೆಲ ಏನು ಮಾಡ್ಕೋಬೇಕಂದ್ರೆ ಮೊದಲಿಗೆ ಹೆಡ್ ಲೈನ್ ಹೆಡ್ಲೈನು ಸೊ ವೈವ್ ಕರ್ನಾಟಕ ಸಾರಿಗೆ ಎರಡು ಕೊಟ್ಟಿರ್ತೀನಿ ಒಂದು ಚೌಕ್ ಅದಿರುತ್ತೆ ಒಂದು ರೌಂಡ್ ಆ್ಯಂಗಲ್ ಅದಿರುತ್ತೆ ಚೌಕ್ ಪಾಯಿಂಟನ್ನು ಮೇಲ್ಗಡೆ ಫ್ರಂಟಲ್ಲಿ ಈ ಥರ ಆ್ಯಡ್ ಮಾಡ್ಕೋಬೋದು ಓಕೆನಾ ಇವಾಗ ಇಷ್ಟು ಆ್ಯಡ್ ಮಾಡಿದ ತಕ್ಷಣ ಮೇಲ್ಗಡೆ ಇಲ್ಲಿ ಪ್ಲಸ್ಸು ಒಂದು ಸರ್ಚ್ ಸಿಂಬಾಲ್ ಕಂತ ಕ್ಲಿಕ್ ಮಾಡಿರಿ ಈ ಥರ ಜೂಮ್ ಮಾಡ್ಕೊರಿ ಸೊ ಪಿಕ್ಸರ್ಟ್ ಯೂಸ್ ಮಾಡೋರಿಗೆ ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡಿರಿ ಕಷ್ಟ ಏನಿಲ್ಲ ಇಲ್ಲಿ ಕೆಳಗಡೆ ಹಂಗೆ ಸರ್ಸೋರಿ ಇವಾಗ ಕೆಳಗಡೆ ಸರ್ಸಂದ ತಕ್ಷಣ ಇಲ್ಲಿ ನೋಡ್ತಾಯಿದ್ರೆ ಇಲ್ಲಿ ಸೈಜ್ ಅಂತ ಬರುತ್ತೆ ನೋಡ್ರಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಹಂಗೆ ಈ ಥರ ಸರ್ಸೋಬೇಕು ಎಷ್ಟು ಸೈಜ್ ಬೇಕಲ್ಲ ಈ ಥರ ಓಕೆ ಈ ಥರ ಸೈಜ್ ಕರೆಕ್ಟಾಗಿ ಇಟ್ಕೊಂಡು ಇಲ್ಲೇ ಮೇಲ್ಗಡೆ ನಿಮಗೆ ತ್ರೀ ಡಾಟ್ಸ್ ಕೆಳಗಡೆ ಒಂದು ಚೌಕ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಇಲ್ಲಿ ಕೀಲಿ ಸಿಂಬಲ್ ಐತೆ ಅಲ್ಲಿ ಕ್ಲಿಕ್ ಮಾಡಿರಿ ಕೀಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ವಾಪಸ್ ಆಯಿ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಕ್ಲಿಕ್ ಆಗೋಲ್ಲ ಆ ಕಡೆ ಈ ಕಡೆ ಮೂಮೆಂಟ್ ಎಲ್ಲ ಮಾಡೋಲ್ಲ ಅಲ್ಲೇ ಪಿಟ್ಟಾಗಿ ಬಿಡುತ್ತೆ ಇವಾಗ ನೆಕ್ಸ್ಟ್ ನಮಗೆ ಇಲ್ಲಿ ಬೈವ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿದೀವಿ ಇನ್ನು ನೆಕ್ಸ್ಟ್ ಆ್ಯಡ್ ಮಾಡೋದಂದರೆ ಸೊ ಅದೇ ಪಿ ಇಂಪೋರ್ಟ್ ಮೇಲೇ ಕ್ಲಿಕ್ ಮಾಡಿರಿ ಇಲ್ಲಿ ತ್ರೀ ಡಾಟ್ಸ್ ಐತಲ್ಲ ಅಲ್ಲೇ ಕ್ಲಿಕ್ ಮಾಡಿರಿ ಬ್ರೋಸ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ನಾನು ಮನಿಕಂಠ ಅನ್ನೋದಂಥ ಟೈಟಲ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮಣಿಕಂಠ ಮುಂದ್ಗಡೆ ನಮಗೆ ಸಣ್ಣದಾಗಿ ಮಣಿಕಂಠ ಅಂತ ಇತ್ತು ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಸೈಜ್ ಈ ಥರ ಇಟ್ಕೋಬೇಕು ಹೆಂಗೆ ಬೇಕೋ ಹಂಗೆ ಸೈಜ್ ಇಟ್ಕೊಳ್ರಿ ಮೈನಸ್ಸು ನೀವು ಜಾಸ್ತಿ ಇಲ್ಲಿ ಈ ಥರ ಹಿಂಗೆ 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 ಮಾಡೋದು ಬರಬೇಡ್ರಿ ಇಲ್ಲಿ ಸೈಜ್ ಮೇಲೆ ಎಷ್ಟು ಎಷ್ಟು ಸೈಜ್ ಈ ಥರ ಮಾಡಿಕೊಂಡು ಮಧ್ಯ ಸೆಂಟ್ರಲ್ಲಿ ಈ ಥರ ಇಟ್ಕೊಂಡು ಮತ್ತೆ ಆ ತ್ರೀ ಡಾಟ್ಸ್ ಕೆಳಗಡೆ ಒಂದು ಎಂಜು ಸಿಂಬಲ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲೆ ಕ್ಲಿಕ್ ಮಾಡಿರಿ ಯಾಕಂದರೆ ಅದು ಹೊಳೆ ವಾಪಾಸ್ ಮೂಮೆಂಟ್ ಮಾಡೋಲ್ಲ ಸೊ ಇನ್ನೊಂದು ಆ್ಯಡ್ ಮಾಡೋದನ್ನು ತೋರಿಸ್ತೀನಿ ಓಕೆ ಇವಾಗ ನಿಮಗೆ ಆ್ಯಡ್ ಮಾಡೋದಂದರೆ ಸೊ ಮೇಲ್ಗಡೆ ಬರ್ರಿ ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಹಿಂಗೆ ಮೇಲ್ಗಡೆ ಸರ್ಸೋ ಇಲ್ಲಿ ನೋಡ್ತಾ ಇದ್ರ ನಮ್ಮ ಕರ್ನಾಟಕ ಸಾರಿಗೆ ಅಂತ ನಾನು ಸಪ್ರೇಟಾಗಿ ಕೊಟ್ಟಿದ್ದೀನಿ ಈ ಥರ ಆ್ಯಡ್ ಮಾಡೋದಂದರೆ ಈ ಗ್ರಾಫಿಕ್ಸು ಇದೇನೈತಲ್ಲ ಬ್ಯಾಕ್ ಸೈಡ್ ಗ್ರಾಫಿಕ್ಸಲ್ಲಿ ಆ್ಯಡ್ ಮಾಡೋದು ಇದು ಸರ್ಚ್ ಸಿಂಬಾಲು ಮತ್ತು ಪ್ಲಸ್ ಕಾಣ್ತೈತಲ್ಲ ಅದ್ರ ಕ್ಲಿಕ್ ಮಾಡಿರಿ ಈ ಥರ ಸರ್ಚ್ ಅವ್ರಿ ಸೊ ಇವಾಗ ಆ ಇಮೇಜನ್ನ ಸೈಜ್ ಕಮ್ಮಿ ಮಾಡ್ಕೋಬೇಕು ಸೈಜ್ ಕಮ್ಮಿ ಮಾಡ್ಕೊಂಡು ಈ ಥರ ತಗೊಂಬರೀ ಈ ಕಡೆ ಸೈಜ್ ಕಮ್ಮಿ ಮಾಡ್ಕೋಬೇಕು ಸೊ ನೀವು ಆ್ಯಡ್ ಮಾಡಿ ಆಮೇಲೆ ಗೇಮ್ನ ಓಪನ್ ಮಾಡ್ಕೊಂಡು ಕರೆಕ್ಟಾಗಿ ಆ್ಯಡ್ ಆಗೈತಲ್ಲ ಅಂತ ಚಕ್ಔಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಆ್ಯಡ್ ಆಗೈತಲ್ಲ ಅಂತ ಒಂದು ಸಲ ಚಕೌಟ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಒಂದೊಂದು ಸಲ ಇಂಡಿಕೇಟರು ಇರ್ತಾವಲ್ಲ ಆ ದಾಟಿ ಹೋಗಿರುತ್ತೆ ನೀವು ಟೆಂಪ್ಲೇಟ್ನ ಕರೆಕ್ಟಾಗಿದ್ದರೆ ಅಷ್ಟೊಂದು ಹೋಗಿರಲ್ಲ ಸೊ ಟೆಂಪ್ಲೇಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಂಡಿಕೇಟ್ರ್ ದಾಟಿ ಹೋಗಿರುತ್ತೆ ನಂದ್ರಾಗೆ ಇವಾಗ ಎಲ್ಲ ಕಾಣಿಸಲ್ಲ ಇವಾಗ ಈ ಥರ ಆ್ಯಡ್ ಮಾಡ್ಕೊಂಡು ಗೇಮ್ನ ಓಪನ್ ಮಾಡಿ ಬಸ್ಸಿಗೆ ಲಿವ್ರಿ ಆ್ಯಡ್ ಮಾಡಿಕೊಂಡು ಎಲ್ಲಿ ಮಿಸ್ಟೇಕ್ಸ್ ಆಗೈತೆ ಅಂತ ಚಕೌಟ್ ಮಾಡ್ಕೋಬೇಕು ಮೇಲೆ ಮೇಲುಗಡೆ ಚಕೌಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಏನು ಹೋಗಿರುತ್ತಲ್ಲ ಇಂಡಿಕೇಟ್ರೂ ಅಥವಾ ಬ್ರೇಕ್ ಲೈಟು ಇರುತ್ತೆಲ್ಲ ಬ್ಯಾಕ್ ಸೈಡ್ದು ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇಷ್ಟಾದ ತಕ್ಷಣ ಮತ್ತೆ ಆ ತ್ರೀ ಡಾಟ್ಸ್ ಕೆಳಗಡೆ ಒಂದು ಆಪ್ಷನ್ಸ್ ಐತೆ ಅಲ್ಲಿ ಕ್ಲಿಕ್ ಮಾಡಿರಿ ಕೀಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಮತ್ತು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ ತ್ರೀ ಡಾಟ್ಸು ಬ್ರೌಸು ಒಬ್ಬರದು ಡೈರೆಕ್ಟಾಗಿ ಓಪನ್ ಆಗುತ್ತೆ ನಾನು ಡೈರೆಕ್ಟಾಗಿ ಓಪನ್ ಆಗೋಲ್ಲ ಇವಾಗ ನಮ್ಮ ಕರ್ನಾಟಕ ಸಾರಿಗೆಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಅಷ್ಟೊತ್ತು ತಗೋಬೇಕು ಇವಾಗ ಸೈಜನ್ನು ಕಮ್ಮಿ ಮಾಡೋಣ ಓಕೆ ಕರೆಕ್ಟಾಗಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೇಕು ರೀ ಮೊದಲೇ ಇದ್ದೀನಿ ಸೊ ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರ ಆ್ಯಡ್ ಮಾಡ್ಕೋಬೇಕು ಅಂತ ಸೊ ಹದಿನೈದು ಸೈಜ್ ಇಟ್ಕೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೊರಿ ಲಾಕ್ ಮಾಡ್ಕೊಂಡು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿರಿ ಈ ಕಡೆ ಸೈಡ್ ಬಂದು ಡೂಪ್ಲಿಕೇಟ್ ಮಾಡ್ಕೊರಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಕರ್ನಾಟಕ ಅನ್ನೋದನ್ನು ಅಷ್ಟೇ ಸೆಲೆಕ್ಟ್ ಮಾಡ್ಕೋರಿ ಆ ಕರ್ನಾಟಕನ ತಂದು ಇಲ್ಲಿಟ್ಕೊಂಡು ಸೊ ಈ ಥರ ಮೂಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಕರೆಕ್ಟಾಗಿ ಬರೋಲ್ಲ ಇಲ್ಲಿ ಕೆಳಗಡೆ ಸರ್ಸೋ ಇವಾಗ ಇಲ್ಲಿ ರೂಟ್ ಅಂತ ಆಯ್ತು ನೋಡ್ರಿ ಆ ರೂಟ್ ಮೇಲೆ ಕ್ಲಿಕ್ ಮಾಡಿರಿ ಯಾವ ಕಡೆ ಬೇಕೋ ಈ ಥರ ಕ್ಲಿಕ್ ಮಾಡ್ಕೊಂಡು ಮತ್ತೆ ಈ ತ್ರೀ ಡಾರ್ಸ್ ಕೆಳಗಡೆ ಒಂದು ಸಿಂಬಲ್ ಐತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ರೈಟು ಇಲ್ಲಿ ಡುಪ್ಲಿಕೇಟು ಮತ್ತು ಕ್ರಾಪ್ ಮಾಡ್ಕೊಳ್ಳೋದು ಕೆಳಗಡೆದೇ ಸಾರಿಗೆ ಅನ್ನೋದನ್ನು ತಗೊಂಡು ಇವಾಗ ಸಾರಿಗೆ ಈ ಥರ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರಲ್ಲ ನಾನು ಸ್ಪೀಡ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ಓಕೆ ಇವಾಗ ಎಷ್ಟು ಫಿಟ್ ಆಯಿತು ಬ್ಯಾಕ್ ಸೈಡಲ್ಲಿ ಇನ್ನೂ ನಿಮಗೆ ಈ ಸೈಡೆಲ್ಲ ವೈವ ಕರ್ನಾಟಕ ಸಾರಿಗೆ ಎಲ್ಲ ಗ್ರಾಫಿಕ್ಸ್ ಕೊಟ್ಟಿರ್ತೀನಿ ಪ್ರತಿಯೊಂದನ್ನು ನನ್ನ ಲಿವ್ರಿ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊರಿ ಜಾಸ್ತಿ ಲೆಂತ್ ಎಲ್ಲ ಹೇಳೋಕ್ಕಾಗಲ್ಲ ಈ ಥರ ಆ್ಯಡ್ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಅಪ್ಲಿಕೇಶನ್ನಲ್ಲಿ ಆ್ಯಡ್ ಮಾಡಿರುವಂಥ ಪ್ರತಿ ಒಂದು ಪ್ರತಿಯೊಂದು ಸ್ಟಿಕ್ಕರ್ ಫುಲ್ ಎಚ್ ಡಿ ಕ್ವಾಲ್ಟಿಯಲ್ಲಿ ಬರ್ತಾವೆ ಮತ್ತು ಒಂದು ಸ್ವಲ್ಪ ಲೋಗೋಗಳೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಬ್ಲರ್ ಆಗ್ಬೋದು ಅಂದರೆ ಜಾಸ್ತಿ ಬ್ಲರ್ ಆಗೋಲ್ಲ ನೀವು ಪಿಕ್ಸಾರ್ಟಲ್ಲಿ ಯೂಸ್ ಮಾಡೋಕ್ಕೋಕ್ಕಿಂತ ಪಿಕ್ಸಲ್ ಆ್ಯಬಲ್ಲಿ ಯೂಸ್ ಮಾಡಿಕೊ ಲೋಗೋಗಳು ಫುಲ್ ಎಚ್ ಡಿ ಒಳಗೆ ಇರ್ತಾವ ಒಂದೊಂದು ಟೆಂಪ್ಲೇಟ್ ಮೇಲೆ ಬ್ಲರ್ ಆಗ್ತಾವೆ ಅಷ್ಟೇ ಬಿಟ್ಟರೆ ಫುಲ್ ಎಚ್ ಡಿ ಒಳಗೆ ಇರ್ತಾವೆ ಸೊ ನೀವು ಪಿಕ್ಸಲ್ ಆ್ಯಬನ್ನ ಯೂಸ್ ಮಾಡ್ಕೊರಿ ಈ ಪಿಕ್ಸಲ್ ಆ್ಯಬನ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಸೊ ಪಾಸ್ವರ್ಡ್ ನಾನು ವಾಟ್ಸಪ್ ಚಾನಲಲ್ಲಿ ಕೊಟ್ಟಿರ್ತೀನಿ ನಾನು ಪಿಕ್ಸಲ್ ಆ್ಯಬ್ ಲಿಂಕು ಐತಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ವಿಡಿಯೋ ಓಪನ್ ಆಗುತ್ತೆ ಸ್ನೇಹಿತರೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಪ್ರೇಟಾಗಿ ಪಾಂಡ್ ಸಿಗ್ತಾವ ಸ್ಟ್ರೈಲ್ಗಳು ಸಿಗುವಂಥದ್ದು ನೀವೆಲ್ಲ ಯೂಸ್ ಮಾಡತ್ತಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಬಗ್ಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮೂಲಕ ನನಗೆ ಸಾರಿ ಕಮೆಂಟ್ ಮೂಲಕ ನನಗೆ ಮಿಶ ಕಮೆಂಟ್ ಮಾಡಿರಿ ನನಗೆ ಇದನ್ನ ಇನ್ಫಾರ್ಮೇಷನ್ ಹೇಳಬರು ಅಂತ ಕಮೆಂಟ್ ಮಾಡಿದ ತಕ್ಷಣ ಇದ್ರ ಬಗ್ಗೆ ಫುಲ್ ಒಂದು ಟ್ಯೂಟೋಲ್ ಟ್ಯೂಟೋರಿಯಲ್ ಸ್ನೇಹಿತರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ ಈ ಈ ಹಿಡಿಯೋ ಓಪನ್ ಆದ ತಕ್ಷಣ ಸ್ನೇಹಿತರೆ ಈ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ನಾನು ಫುಲ್ ಟ್ಯೂಟೋರಿಯಲ್ ಹಿಡಿಯೋ ಮಾಡ್ತೀನಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಫುಲ್ ಏನೇನೆಲ್ಲ ಆಪ್ಷನ್ಸ್ ಅದಾವ ಎಲ್ಲಿ ಪಾಯಿಂಟ್ ಸಿಗುತ್ತೆ ಎಲ್ಲ ಫುಲ್ ಟ್ಯೂಟೋರಿಯಲ್ ಇಡಿಯೋ ಮಾಡ್ತೀನಿ ಮತ್ತು ನಿಮಗೆ ಸ್ಟಿಕ್ಕರಿಂಗ್ ರೆಡಿ ಮಾಡೋದು ಯಾವ ಥರ ಅಂತಲೂ ಬೇಕಾಗಿದ್ದರೆ ಇಡೋ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಸ್ಟಿಕ್ಕರಿಂಗ್ ಯಾವ ಥರ ರೆಡಿ ಮಾಡೋದು ಕೂಡ ಅಂತ ತಿಳಿಸ್ತೀನಿ ಸೊ ಇವಾಗ ಈ ಥರ ಬಂದ ತಕ್ಷಣ ಇವಾಗ ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ ಮೋರ್ ಮೇಲೆ ಕ್ಲಿಕ್ ಮಾಡಿರಿ ಮೇಲ್ಗಡೆ ಸರ್ಸೋಂತೋದ್ರೆ ಇಲ್ಲಿ ನೋಡ್ತಾ ಇದ್ದರೆ ಫಿಕ್ಸಲ್ ಲ್ಯಾಬ್ ಮೋಡ್ ಆ್ಯಂಡ್ ಪಾಯಿಂಟ್ ಪ್ಯಾಕ್ ಲಿವ್ರಿ ಅಂತ ಐತಲ್ಲ ಅದರ ಒಂದು ಲಿಂಕ್ ಐತೆ ನೀಲಿ ಅಕ್ಷರಲ್ಲಿ ಅಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ವೇಟ್ ಮಾಡಿರಿ ಆವಾಗ ಹಂಗೆ ಮೇಲ್ಗಡೆ ಅಂತ ಹೋಗೋಣ ಇವಾಗ ಸೊ ಇಲ್ಲಿ ನೋಡ್ತಾ ಇದ್ರ ಕ್ಲಿಕ್ ಡೌನ್ಲೋಡ್ ನ್ಯೂ ಡೌನ್ಲೋಡ್ ಫಿಕ್ಸಲ್ ಲ್ಯಾಬ್ ಇಲ್ಲಿ ಪಾಯಿಂಟ್ಗಳು ಎಕ್ಸ್ಟ್ರಾ ಪಾಯಿಂಟ್ಗಳು ಬೇಕಾದರೆ ಎಷ್ಟ್ರಾ ಪಾಯಿಂಟ್ಗಳದಾವೆ ಡೌನ್ಲೋಡ್ ಮಾಡ್ಕೋಬೋದು ಸೊ ನಿಮಗೆ ಅಂದರೆ ಡೌನ್ಲೋಡ್ ಆಲ್ರೆಡಿ ಒಂದಿಷ್ಟು ಪಾಂಟುಗಳು ಡೌನ್ಲೋಡಿಂಗ್ ಅದಾವೆ ಅವ್ರೇ ಯೂಸ್ ಮಾಡ್ಕೊರಿ ಇವಾಗ ಡೌನ್ಲೋಡ್ ಪಿಕ್ಸಲ್ ಅಂತ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಮೀಡ್ಯಾ ಪ್ಯಾರೆ ಡೌನ್ಲೋಡಿಂಗ್ ಇರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ ಆರಾಮಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ಡೈರೆಕ್ಟಾಗಿ ಇವಾಗ ಡಿಟೇಲ್ಸ್ ಇಲ್ಲಿ ನೋಡ್ತಾ ಇದ್ದರೆ ಡೌನ್ಲೋಡ್ ಆಗತೈತೆ ಪೂರ್ತಿಯಾಗಿ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡೋಣ ಓಕೆ ಇವಾಗ ಈ ಥರ ಬರುತ್ತೆ ಅಲ್ಲ ಇದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ಇಲ್ಲಿ ಜಡಾಚಾರ್ ಅಂತ ಬರುತ್ತೆ ನಿಮಗೆ ಪಾಸ್ವರ್ಡ್ ಇರುತ್ತೆ ಜಡಾಚಾರ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಡಿ ಜಡಾಚಾರ್ ಅಂತ ಸರ್ಚ್ ಹೊಡೆದ್ರೆ ಈ ಜಡ್ ಹಾಕಾರ್ದು ಕೇವಲ ಐದು ಎಂಬಿ ಒಳಗೆ ಸಿಗುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೊರಿ ಅಥವಾ ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಡೌನ್ಲೋಡ್ ಅನ್ನುವಂಥ ಪೋಲ್ಡರ್ ಕಾಣ್ತೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಮೇಲ್ಗಡೆ ಸರ್ಸ್ ಹೋದ ತಕ್ಷಣ ಇಲ್ಲಿ ಪಿಕ್ಸಲ್ ಲ್ಯಾಬ್ ಡಾರ್ಕ್ ಅಂತ ಐತೆ ನೋಡ್ರಿ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗತ್ತೈತೆ ಇವಾಗ ಇದಕ್ಕೆ ಬಹುಶಃ ಪಾಸ್ವರ್ಡ್ ಇಲ್ಲ ಅನಿಸುತ್ತೆ ನಾನು ಬೇರೆ ಅಪ್ಲಿಕೇಶನ್ ಪಾಸ್ವರ್ಡ್ ಐತೆ ಅಂತ ಹೇಳತ್ತಿದ್ದೆ ಸೊ ಅವರು ಪಾಸ್ವರ್ಡ್ ಐತೆ ಅಂತಲೇ ಹೇಳಿದರು ಸರಿ ಗಾಯಸ್ ನಾನು ಅಪ್ಲಿಕೇಶನ್ ಮೇಲೇ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಸೊ ಇಲ್ಲಿ ಪಿಕ್ಸಲ್ ಆ್ಯಬ್ ಡಾರ್ಕ್ ಟಚ್ ಬೈ ನಿಯರಾ ಅಂತ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಬಂದುಬಿಟ್ಟು ನನ್ನ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡಿರಿ ನೀವು ಓಕೆ ಸ್ನೇಹಿತರೆ ಇವಾಗ ನಾನು ಪಾಸ್ವರ್ಡ್ನ ಎಂಟ್ರಿ ಮಾಡಿದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಪಿಕ್ಸಲ್ ಆ್ಯಪ್ ಡಾರ್ಕ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಐತೆ ಅದರ ಮೇಲೆ ಕ್ಲಿಕ್ ಮಾಡಿರಿ ಈ ಥರ ಬರುತ್ತೆ ನನಗೆ ಅಪ್ಡೇಟ್ ಅಂತ ಕೇಳೋದೈತೆ ಯಾಕಂದರೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಅದಕ್ಕೆ ಅಪ್ಡೇಟ್ ಅಂತ ಕೇಳೋದೈತೆ ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊರಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ನಾನು ಇವಾಗ ಇನ್ಸ್ಟಾಲ್ ಮಾಡೋಲ್ಲ ಓಪನ್ ಮಾಡಲ್ಲ ಏನಕ್ಕೆ ಅಂದರೆ ನಾನು ಎಕ್ಸ್ಟ್ರಾ ಪಾಯಿಂಟ್ ಎಲ್ಲ ಆ್ಯಡ್ ಮಾಡಿದ್ನಿ ಅವೆಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಓಪನ್ ಮಾಡ್ತಿಲ್ಲ ಸೊ ಇವಾಗ ಇಷ್ಟೆಲ್ಲ ಆದ ತಕ್ಷಣ ನೀವು ಇದನ್ನು ಏನೇ ಆ್ಯಡ್ ಮಾಡಿದಿರಲ್ಲ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ಪಿಕ್ಸಲ್ ಲ್ಯಾಬಲ್ಲಿ ಇದನ್ನು ಆ್ಯಡ್ ಇದ್ರೆ ಎಲ್ಲ ಪೂರ್ತಿ ಮುಗಿಯುತ್ತೆ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಪ್ಲಸ್ ಸಿಂಬಾಲ್ ಸೈಡಲ್ಲಿ ಒಂದು ಸಿಂಬಲ್ ಕಾಣಿಸುತ್ತೆ ಸೇವ್ ಸಿಂಬಲ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಹ್ಯಾಸ್ ಇಮೇಜ್ ಅಂತಾಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಸೇವ್ ಟು ಗ್ಯಾಲ್ರಿ ಅಂದರೆ ಗ್ಯಾಲರಿಗೆ ಸೇವ್ ಆಗುತ್ತೆ ಸೊ ಕಸ್ಟಮ್ ಅಂತ ಆಯ್ತಲ್ಲ ಇಲ್ಲಿ ಇದ್ರ ಟಿಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಟ್ರಾ ಇಟ್ಕೊಂಡ್ರೆ ಒಂದು ಸ್ವಲ್ಪ ಅಲ್ಟ್ರಾ ಎಚ್ ಡಿಯಲ್ಲಿ ಬರುವಂಥದ್ದು ಸೊ ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿದರೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಸೊ ಅದರ ಜೊತೆಗೆ ನಿಮಗೆ ಅದೇ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಹ್ಯಾಸ್ ಎ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದರೆ ನೀವು ಪ್ರಾಜೆಕ್ಟಾಗಿ ಇದನ್ನು ಸೇವ್ ಮಾಡ್ಕೋಬೋದು ನಾನು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಇವಾಗ ಸೇವ್ ಮಾಡಿದ್ದೀನಿ ಇಲ್ಲಿ ಸೊ ಈ ಥರ ನೀವು ಪ್ರಾಜೆಕ್ಟ್ಗಳನ್ನು ಸೇವ್ ಮಾಡ್ಕೋಬೋದು ಏನಕ್ಕೆ ಅಂದರೆ ಸೇಫ್ಟಿಯಾಗಿರುತ್ತೆ ನೀವು ವಾಪಾಸ್ ಎಡಿಟಿಂಗ್ಗೆ ಯೂಸ್ ಆಗುತ್ತೆ ಈ ಥರ ಇದನ್ನು ಯೂಸ್ ಮಾಡ್ಕೋಬೇಕು ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮೂಲಕ ಕೇಳಿರಿ ನನ್ನ ಗ್ಯಾರಂಟಿ ಹಿಡಿಯೋ ಮೂಲಕ ತಿಳಿಸ್ತೀನಿ ಮತ್ತು ಅದಕ್ಕಿಂತ ನಿಮಗೆ ಟೆಂಪ್ಲೈಟು ಏನಾದರೂ ಬೇಕಾದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಮೆಂಬರ್ ಸೇಪ್ ಸಿಗುತ್ತೆ ಅಂತ ಹೇಳಿದ್ದೀನಿ ಸೊ ಸ್ನೇಹಿತರ ಇಡಿಯೋ ಇಲ್ಲೇ ಮಾಡ್ತಾಯಿದ್ದೀನಿ ಇನ್ನೊಂದು ವಿಡಿಯೋದಿಂದ ಬರ್ತೀನಿ ಪಾರ್ಟ್ ತ್ರೀ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ ಪಾರ್ಟ್ ತ್ರೀ ಇಡೋ ಬರುತ್ತೆ ಆ ಪಾರ್ಟ್ ತ್ರೀ ಇಡೋದಲ್ಲಿ ಏನಿರುತ್ತೆ ಅಂದರೆ ಈ ಪಿಕ್ಸಲ್ ಲ್ಯಾಬನ್ನ ಯಾವ ಥರ ಯೂಸ್ ಮಾಡ್ಕೋಬೋದು ಮತ್ತು ಸ್ಟಿಕರಿಂಗ್ನ ಯಾವ ಥರ ಕ್ರಿಯೇಟ್ ಮಾಡೋದು ಇದನ್ನು ಪೂರ್ತಿ ಪಾರ್ಟ್ ತ್ರೀ ಇಡೋದಲ್ಲಿ ಹೇಳ್ತೀನಿ ಇಲ್ಲಿವರೆಗೂ ನೋಡಿದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್